ಓಂ ಶಾಂತಿ ದಿನಾಂಕ ಎಂಟು ಒಂದು ಎರಡ್ ಸಾವಿರದ ಇಪ್ಪತ್ತು ಪ್ರಾತಃ ಮುರುಳಿ ಬಾಕ್ತಾದ ಮಧುವನ ಮಧುರ ಮಕ್ಕಳೆ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ತಂದೆಯೊಡನೆ ಸಿಹಿಯಾದ ವಾರ್ತಾಲಾಪ ಮಾಡಿ ತಂದೆಯು ಕೊಟ್ಟಿರುವ ಶಿಕ್ಷಣಗಳನ್ನು ಮೆಲುಕು ಹಾಕುತ್ತಿರಿ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ತಂದೆಯೊಡನೆ ಸಿಹಿಯಾದ ವಾರ್ತಾಲಾಪ ಮಾಡಿ ತಂದೆಯು ಕೊಟ್ಟಿರುವ ಶಿಕ್ಷಣಗಳನ್ನು ಮೆಲುಕು ಹಾಕುತ್ತಿರಿ ಪ್ರಶ್ನೆ ದಿನ ಖುಷಿ ಖುಷಿಯಲ್ಲಿ ಕಳೆಯುವುದಕ್ಕಾಗಿ ಯಾವ ಯುಕ್ತಿಯನ್ನು ರಚಿಸಬೇಕು ಇಡೀ ದಿನ ಖುಷಿ ಖುಷಿಯಲ್ಲಿ ಕಳೆಯುವುದಕ್ಕಾಗಿ ಯಾವ ಯುಕ್ತಿಯನ್ನು ರಚಿಸಬೇಕು ಉತ್ತರ ಪ್ರತಿನಿತ್ಯ ಅಮೃತ ವೇಳೆ ಎದ್ದು ಜ್ಞಾನದ ವಿಚಾರಗಳಲ್ಲಿ ರಮಣ ಮಾಡಿ ತಮ್ಮೊಡನೆ ತಾವೇ ಮಾತನಾಡಿ ಇಡೀ ಡ್ರಾಮಾದ ಆದಿ ಮಧ್ಯ ಅಂತ್ಯದ ಸ್ಮರಣೆ ಮಾಡಿ ತಂದೆಯನ್ನು ನೆನಪು ಮಾಡಿ ಆಗ ಇಡೀ ದಿನ ಖುಷಿಯಲ್ಲಿ ಕಳೆಯುತ್ತದೆ ವಿದ್ಯಾರ್ಥಿಗಳು ತಮ್ಮ ವಿದ್ಯೆಯ ಪೂರ್ವಾಭ್ಯಾಸ ಮಾಡುತ್ತಾರೆ ತಾವು ಮಕ್ಕಳೂ ಸಹ ತಮ್ಮ ಪೂರ್ವಾಭ್ಯಾಸ ಮಾಡಿ ಹಾಡು ಇಂದು ಮನುಷ್ಯ ಅಂಧಕಾರದಲ್ಲಿದ್ದಾನೆ ಓಂ ಶಾಂತಿ ಮಧುರಾತಿ ಮಧುರ ಅಗಲಿಸಿಕ್ಕಿರುವ ಮಕ್ಕಳು ಹಾಡನ್ನು ಕೇಳಿದಿರಿ ನೀವು ಭಗವಂತನ ಮಕ್ಕಳಾಗಿದ್ದೀರಲ್ಲವೇ ಭಗವಂತ ನಮಗೆ ದಾರಿಯನ್ನು ತೋರಿಸುತ್ತಿದ್ದಾರೆ ಎಂದು ನೀವು ತಿಳಿದಿದ್ದೀರ ನಾವು ಅಂಧಕಾರದಲ್ಲಿದ್ದೇವೆ ಎಂದು ಅವರು ಕೂಗುತ್ತಿರುತ್ತಾರೆ ಏಕೆಂದರೆ ಭಕ್ತಿ ಮಾರ್ಗ ಇರುವುದೇ ಅಂಧಕಾರದ ಮಾರ್ಗ ನಾವು ನಿಮ್ಮೊಡನೆ ಮಿಲನ ಮಾಡಲು ಅಲೆದಾಡುತ್ತಿದ್ದೇವೆ ಎಂದು ಭಕ್ತರು ಹೇಳುತ್ತಾರೆ ಕೆಲವೊಮ್ಮೆ ತೀರ್ಥಯಾತ್ರೆಗಳಲ್ಲಿ ಕೆಲವೊಮ್ಮೆ ಮತ್ತೆಲ್ಲೋ ದಾನ ಪುಣ್ಯ ಮಾಡುತ್ತ ಮಂತ್ರ ಜಪಿಸುತ್ತಾರೆ ಅನೇಕ ಪ್ರಕಾರದ ಮಂತ್ರ ನೀಡುತ್ತಾರೆ ಆದರೂ ಸಹ ನಾವು ಅಂಧಕಾರದಲ್ಲಿದ್ದೇವೆ ಎಂದು ಯಾರಾದರೂ ತಿಳಿದುಕೊಳ್ಳುತ್ತಾರೆಯೇ ಬೆಳಕು ಎಂಬುದು ಏನು ವಸ್ತು ಏನನ್ನೂ ತಿಳಿದಿಲ್ಲ ಏಕೆಂದರೆ ಅಂಧಕಾರದಲ್ಲಿದ್ದಾರೆ ಈಗ ನೀವಂತೂ ಅಂಧಕಾರದಲ್ಲಿಲ್ಲ ನೀವು ವೃಕ್ಷದಲ್ಲಿ ಮೊಟ್ಟಮೊದಲು ಬರುತ್ತೀರಿ ಹೊಸ ಜಗತ್ತಿಗೆ ಹೋಗಿ ರಾಜ್ಯ ಮಾಡುತ್ತೀರಿ ನಂತರ ಮೆಟ್ಟಿಲನ್ನು ಇಳಿಯುತ್ತೀರಿ ಇದರ ಮಧ್ಯದಲ್ಲಿ ಇಸ್ಲಾಮಿ ಬೌದ್ಧಿ ಕ್ರಿಶ್ಚಿಯನ್ನರು ಬರುತ್ತಾರೆ ಈಗ ತಂದೆಯು ಮತ್ತೆ ಸಸಿ ನೆಡುತ್ತಿದ್ದಾರೆ ಬೆಳಿಗ್ಗೆ ಎದ್ದು ಈ ರೀತಿ ಜ್ಞಾನದ ವಿಚಾರಗಳಲ್ಲಿ ರಮಣ ಮಾಡಬೇಕು ಇದು ಎಷ್ಟು ಅದ್ಭುತವಾದ ನಾಟಕವಾಗಿದೆ ಈ ಡ್ರಾಮಾದಲ್ಲಿ ಫಿಲಂ ರೀಲ್ನ ಅವಧಿ ಐದು ಸಾವಿರ ವರ್ಷವಿದೆ ಸತ್ಯಯುಗದ ಆಯಸ್ಸು ಇಷ್ಟು ತ್ರೇತಾದ ಆಯಸ್ಸು ಇಷ್ಟು ಬಾಬಾರಲ್ಲಿಯೂ ಈ ಎಲ್ಲಾ ಜ್ಞಾನ ಇದೆಯಲ್ಲವೇ ಜಗತ್ತಿನಲ್ಲಿ ಮತ್ಯಾರಿಗೂ ಗೊತ್ತಿಲ್ಲ ತಾವು ಮಕ್ಕಳು ಬೆಳಿಗ್ಗೆ ಎದ್ದು ಒಂದು ತಂದೆಯನ್ನು ನೆನಪು ಮಾಡಬೇಕು ಮತ್ತು ಜ್ಞಾನದ ಸ್ಮರಣೆ ಮಾಡಿ ಖುಷಿಯಲ್ಲಿರಬೇಕು ಈಗ ನಾವು ಇಡೀ ಡ್ರಾಮಾದ ಆದಿ ಮಧ್ಯ ಅಂತ್ಯವನ್ನು ತಿಳಿದಿದ್ದೇವೆ ಕಲ್ಪದ ಆಯಸ್ಸೇ ಐದು ಸಾವಿರ ವರ್ಷದ್ದು ಎಂದು ತಂದೆ ಹೇಳುತ್ತಾರೆ ಮನುಷ್ಯರು ಲಕ್ಷಾಂತರ ವರ್ಷ ಎಂದು ಬಿಡುತ್ತಾರೆ ಎಷ್ಟು ಅದ್ಭುತವಾದ ನಾಟಕವಾಗಿದೆ ತಂದೆ ನೀಡುವ ಶಿಕ್ಷಣವನ್ನು ನಂತರ ಮೆಲುಕು ಹಾಕಬೇಕು ಪೂರ್ವಾಭ್ಯಾಸ ಮಾಡಬೇಕು ವಿದ್ಯಾರ್ಥಿಯು ವಿದ್ಯೆಯ ಪೂರ್ವಾಭ್ಯಾಸ ಮಾಡುತ್ತಾರಲ್ಲವೇ ನೀವು ಸಿಹಿ ಸಿಹಿಯಾದ ಮಕ್ಕಳು ಪೂರ್ಣ ಡ್ರಾಮಾವನ್ನು ತಿಳಿದಿದ್ದೀರಿ ಇದು ಅನಾದಿ ಅವಿನಾಶಿ ಡ್ರಾಮಾ ಆಗಿದೆ ಎಂದು ಬಾಬಾ ಎಷ್ಟು ಸಹಜ ರೀತಿಯಿಂದ ತಿಳಿಸಿದ್ದಾರೆ ಇದರಲ್ಲಿ ಗೆಲ್ಲುತ್ತಾರೆ ಮತ್ತು ನಂತರ ಸೋಲುತ್ತಾರೆ ಈಗ ಚಕ್ರ ಪೂರ್ಣವಾಗಿದೆ ನಾವೀಗ ಮನೆಗೆ ಹೋಗಬೇಕು ನಾನು ತಂದೆಯನ್ನು ನೆನಪು ಮಾಡಿ ಎಂದು ತಂದೆಯ ಆಜ್ಞೆ ಸಿಕ್ಕಿದೆ ಈ ಡ್ರಾಮಾದ ಜ್ಞಾನವನ್ನು ತಂದೆಯೊಬ್ಬರೇ ನೀಡುತ್ತಾರೆ ನಾಟಕ ಎಂದಾದರೂ ಲಕ್ಷಾಂತರ ವರ್ಷದ್ದು ಇರುತ್ತದೆಯೇನು ಯಾರಿಗೂ ನೆನಪೂ ಸಹ ಇರುವುದಿಲ್ಲ ಐದು ಸಾವಿರ ವರ್ಷದ ಚಕ್ರವಾಗಿದೆ ಇದು ಪೂರ್ಣ ನಿಮ್ಮ ಬುದ್ಧಿಯಲ್ಲಿದೆ ಎಷ್ಟು ಚೆನ್ನಾಗಿ ಸೋಲು ಮತ್ತು ಗೆಲುವಿನ ಆಟವಾಗಿದೆ ಬೆಳಿಗ್ಗೆ ಎದ್ದು ಈ ರೀತಿ ಚಿಂತನೆ ನಡೆಸಬೇಕು ನಮಗೆ ಬಾಬ ರಾವಣನ ಮೇಲೆ ಜಯಗಳಿಸುವಂತೆ ಮಾಡುತ್ತಾರೆ ಇಂತಹ ಮಾತುಗಳನ್ನು ಬೆಳಿಗ್ಗೆ ಬೆಳಿಗ್ಗೆ ಎದ್ದು ತನ್ನ ಜೊತೆ ಮಾಡಬೇಕು ಆಗ ಅಭ್ಯಾಸವಾಗುತ್ತದೆ ಈ ಅಪರಿಮಿತವಾದ ನಾಟಕವನ್ನು ಯಾರೂ ತಿಳಿದಿಲ್ಲ ಪಾತ್ರಧಾರಿಯಾಗಿದ್ದು ಆದಿ ಮಧ್ಯ ಅಂತ್ಯವನ್ನು ತಿಳಿದಿಲ್ಲ ಈಗ ನಾವು ಬಾಬಾರ ಮೂಲಕ ಯೋಗ್ಯರಾಗುತ್ತಿದ್ದೇವೆ ಬಾಬಾ ತನ್ನ ಮಕ್ಕಳನ್ನು ತನ್ನ ಸಮಾನ ಮಾಡುತ್ತಾರೆ ತನ್ನ ಸಮಾನವೇ ಏನು ತಂದೆಯಂತೂ ಮಕ್ಕಳನ್ನು ತನ್ನ ಭುಜದ ಮೇಲೆ ಏರಿಸಿಕೊಳ್ಳುತ್ತಾರೆ ಬಾಬಾರಿಗೆ ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಇದೆ ಎಷ್ಟು ಚೆನ್ನಾಗಿ ಸಿಹಿ ಸಿಹಿಯಾದ ಮಕ್ಕಳೇ ನಾನು ನಿಮ್ಮನ್ನು ವಿಶ್ವದ ಮಾಲೀಕ ಮಾಡುತ್ತೇನೆ ಎಂದು ತಿಳಿಸುತ್ತಾರೆ ನಾನು ಆಗುವುದಿಲ್ಲ ನೀವು ಮಕ್ಕಳನ್ನು ಮಾಡುತ್ತೇನೆ ನೀವು ಮಕ್ಕಳನ್ನು ಸುಂದರ ಪುಷ್ಪವನ್ನಾಗಿಸಿ ನಂತರ ಶಿಕ್ಷಕನಾಗಿ ಓದಿಸುತ್ತೇನೆ ನಂತರ ಸದ್ಗತಿಗಾಗಿ ಜ್ಞಾನ ನೀಡಿ ನಿಮ್ಮನ್ನು ಶಾಂತಿಧಾಮ ಸುಖಧಾಮದ ಮಾಲೀಕ ಮಾಡುತ್ತೇನೆ ನಾನಂತೂ ನಿರ್ವಾಣಧಾಮದಲ್ಲಿ ಕೂರುತ್ತೇನೆ ಲೌಕಿಕ ತಂದೆಯೂ ಸಹ ಶ್ರಮ ಪಟ್ಟು ಹಣ ಸಂಪಾದನೆ ಮಾಡಿ ಎಲ್ಲವನ್ನೂ ಮಕ್ಕಳಿಗೆ ನೀಡಿ ಸ್ವತಃ ವಾನಪ್ರಸ್ಥದಲ್ಲಿ ಹೋಗಿ ಭಜನೆ ಇತ್ಯಾದಿ ಮಾಡುತ್ತಾರೆ ಆದರೆ ಇಲ್ಲಿಯಂತೂ ಒಂದು ವೇಳೆ ವಾನಪ್ರಸ್ಥ ಸ್ಥಿತಿಯಿದ್ದರೆ ಮಕ್ಕಳಿಗೆ ತಿಳಿಸಿ ನೀವು ಈ ಸರ್ವಿಸ್ನಲ್ಲಿ ತೊಡಗಬೇಕೆಂದು ತಂದೆಯು ಹೇಳುತ್ತಾರೆ ನಂತರ ಗೃಹಸ್ಥ ವ್ಯವಹಾರದಲ್ಲಿ ಸಿಕ್ಕಾಕಿಕೊಳ್ಳಬಾರದು ನೀವು ತಮ್ಮ ಮತ್ತು ಅನ್ಯರ ಕಲ್ಯಾಣ ಮಾಡುತ್ತೀರಿ ಈಗ ನಿಮ್ಮೆಲ್ಲರ ವಾನಪ್ರಸ್ಥ ಸ್ಥಿತಿಯಾಗಿದೆ ನಿಮ್ಮನ್ನು ವಾಣಿಯಿಂದ ದೂರ ಕರೆದೊಯ್ಯಲು ನಾನು ಬಂದಿದ್ದೇನೆ ಎಂದು ತಂದೆಯು ಹೇಳುತ್ತಾರೆ ಅಪವಿತ್ರ ಆತ್ಮಗಳಂತೂ ಹೋಗಲು ಸಾಧ್ಯವಿಲ್ಲ ಈ ತಂದೆ ಸನ್ಮುಖದಲ್ಲಿ ತಿಳಿಸುತ್ತಿದ್ದಾರೆ ಮಜವೂ ಸಹ ಸನ್ಮುಖದಲ್ಲಿದೆ ಅಲ್ಲಂತೂ ಮಕ್ಕಳು ಕುಳಿತು ತಿಳಿಸುತ್ತಾರೆ ಇಲ್ಲಿ ನೀವು ಸನ್ಮುಖದಲ್ಲಿದ್ದೀರಿ ಆದ್ದರಿಂದ ಮಧುವನದ ಅಂದ ಮೇಲೆ ಬೆಳಿಗ್ಗೆ ಎದ್ದೇಳುವ ಅಭ್ಯಾಸ ಮಾಡಿಕೊಳ್ಳಿ ಎಂದು ತಂದೆ ಹೇಳುತ್ತಾರೆ ಭಕ್ತಿಯನ್ನೂ ಸಹ ಮನುಷ್ಯರು ಬೆಳಿಗ್ಗೆ ಎದ್ದು ಮಾಡುತ್ತಾರೆ ಆದರೆ ಅದರಿಂದ ಆಸ್ತಿಯಂತೂ ಸಿಗುವುದಿಲ್ಲ ಆಸ್ತಿ ಸಿಗುವುದು ರಚಯಿತ ತಂದೆಯಿಂದ ಎಂದಿಗೂ ರಚನೆಯಿಂದ ಆಸ್ತಿ ಸಿಗಲು ಸಾಧ್ಯವಿಲ್ಲ ಆದ್ದರಿಂದ ನಾವು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದಿಲ್ಲ ಎಂದು ಹೇಳುತ್ತಾರೆ ಒಂದು ವೇಳೆ ಅವರಿಗೆ ಗೊತ್ತಿದ್ದರೆ ಅದು ಪರಂಪರಾಗತವಾಗಿ ನಡೆದು ಬರುತ್ತಿತ್ತು ನಾವು ಎಷ್ಟು ಶ್ರೇಷ್ಠ ಧರ್ಮವುಳ್ಳವರಾಗಿದ್ದೆವು ನಂತರ ಹೇಗೆ ಧರ್ಮ ಭ್ರಷ್ಟ ಕರ್ಮ ಭ್ರಷ್ಟರಾದೆವು ಎಂಬುದನ್ನು ಸಹ ಮಕ್ಕಳು ತಿಳಿಸಬೇಕು ಮಾಯೆಯು ಬುದ್ಧಿಗೆ ಗಾದ್ರೇಶ್ನ ಬೀಗ ಹಾಕಿದೆ ಆದ್ದರಿಂದ ತಾವು ಬುದ್ಧಿವಂತರ ಬುದ್ಧಿಯಾಗಿದ್ದೀರಿ ಇವರ ಬುದ್ಧಿಯ ಬೀಗ ತೆರೆಯಿರಿ ಎಂದು ಭಗವಂತನಿಗೆ ಹೇಳುತ್ತಾರೆ ಈಗಂತೂ ತಂದೆಯು ಸನ್ಮುಖದಲ್ಲಿ ತಿಳಿಸುತ್ತಿದ್ದಾರೆ ನಾನು ಜ್ಞಾನದ ಸಾಗರನಾಗಿದ್ದೇನೆ ನಿಮಗೆ ಇವರ ಮೂಲಕ ತಿಳಿಸುತ್ತೇನೆ ಯಾವ ಜ್ಞಾನವನ್ನು ಈ ಸೃಷ್ಟಿಚಕ್ರದ ಆದಿ ಮಧ್ಯ ಅಂತ್ಯದ ಜ್ಞಾನ ಇದನ್ನು ಯಾರೇ ಮನುಷ್ಯರು ನೀಡಲು ಸಾಧ್ಯವಿಲ್ಲ ಸತ್ಸಂಗ ಇತ್ಯಾದಿ ಹೋಗುವುದಕ್ಕಿಂತ ಶಾಲೆಯಲ್ಲಿ ಓದುವುದು ಒಳ್ಳೆಯದು ಎಂದು ತಂದೆ ಹೇಳುತ್ತಾರೆ ವಿದ್ಯೆ ಸಂಪಾದನೆಗೆ ಮೂಲ ಆಧಾರವಾಗಿದೆ ಸತ್ಸಂಗಗಳಲ್ಲಂತೂ ಏನೂ ಸಿಗುವುದಿಲ್ಲ ದಾನ ಪುಣ್ಯ ಮಾಡಿ ಇದನ್ನು ಮಾಡಿ ಕಾಣಿಕೆಯಿಡಿ ಕಚ್ಚೆ ಕಚ್ಚಿವೆ ಹಣವನ್ನೂ ಇಡಿ ತಲೆಯನ್ನು ಬಗ್ಗಿಸಿ ಹಣೆಯೇ ಸವೆದು ಹೋಗುತ್ತದೆ ಈಗ ನೀವು ಮಕ್ಕಳಿಗೆ ಸಿಗುತ್ತಿರುವ ಜ್ಞಾನವನ್ನು ಸ್ಮರಣೆ ಮಾಡುವ ಅಭ್ಯಾಸ ಬೆಳೆಸಿಕೊಳ್ಳಿ ಮತ್ತು ಅನ್ಯರಿಗೂ ಸಹ ತಿಳಿಸಬೇಕು ಈಗ ನೀವು ಆತ್ಮದ ಮೇಲೆ ಬೃಹಸ್ಪತಿಯ ದಶೆಯಿದೆ ಎಂದು ತಂದೆ ಹೇಳುತ್ತಾರೆ ವೃಕ್ಷಪತಿ ಭಗವಂತ ನಿಮಗೆ ಓದಿಸುತ್ತಿದ್ದಾರೆ ನಿಮಗೆ ಎಷ್ಟು ಖುಷಿಯಾಗಬೇಕು ಭಗವಂತ ಓದಿಸಿ ನಮ್ಮನ್ನು ಭಗವಾನ್ ಭಗವತಿಯನ್ನಾಗಿ ಮಾಡುತ್ತಾರೆ ಓಹೋ ಅಂತಹ ತಂದೆಯನ್ನು ನೆನಪು ಮಾಡಿದಷ್ಟೂ ವಿಕರ್ಮ ವಿನಾಶವಾಗುತ್ತದೆ ಈ ರೀತಿ ವಿಚಾರಸಾಗರ ಮಂಥನ ಮಾಡುವ ಅಭ್ಯಾಸ ಬೆಳೆಸಿಕೊಳ್ಳಬೇಕು ದಾದಾ ನಮಗೆ ಈ ತಂದೆ ಮೂಲಕ ಆಸ್ತಿ ನೀಡುತ್ತಿದ್ದಾರೆ ನಾನು ಈ ರಥದ ಆಧಾರ ತೆಗೆದುಕೊಳ್ಳುತ್ತೇನೆ ಎಂದು ಸ್ವತಃ ಹೇಳುತ್ತಾರೆ ನಿಮಗೆ ಜ್ಞಾನ ಸಿಗುತ್ತಿದೆಯಲ್ಲವೇ ಜ್ಞಾನ ಗಂಗೆಯರು ಜ್ಞಾನ ತಿಳಿಸಿ ಪವಿತ್ರ ಮಾಡುತ್ತಾರೆಯೋ ಅಥವಾ ಗಂಗೆಯ ನೀರೋ ಮಕ್ಕಳೇ ನೀವು ಭಾರತದ ಸತ್ಯ ಸತ್ಯ ಸೇವೆ ಮಾಡುತ್ತೀರಾ ಎಂದು ಈಗ ತಂದೆ ಹೇಳುತ್ತಾರೆ ಆ ಸಮಾಜ ಕಾರ್ಯಕರ್ತರಂತೂ ಸೀಮಿತದ ಸೇವೆ ಮಾಡುತ್ತಾರೆ ಇದು ಆತ್ಮೀಯ ಸತ್ಯ ಸೇವೆಯಾಗಿದೆ ಭಗವಾನ ವಾಚ ಭಗವಂತ ಪುನರ್ಜನ್ಮರಹಿತನಾಗಿದ್ದಾರೆ ಎಂದು ತಂದೆಯು ತಿಳಿಸುತ್ತಾರೆ ಶ್ರೀಕೃಷ್ಣನಂತೂ ಪೂರ್ಣ ಎಂಬತ್ನಾಲ್ಕೂ ಜನ್ಮ ತೆಗೆದುಕೊಳ್ಳುತ್ತಾರೆ ಅವರ ಹೆಸರನ್ನು ಗೀತೆಯಲ್ಲಿ ಹಾಕಿದ್ದಾರೆ ನಾರಾಯಣನ ಹೆಸರನ್ನು ಏಕೆ ಹಾಕುವುದಿಲ್ಲ ಕೃಷ್ಣನೇ ನಾರಾಯಣರಾಗುತ್ತಾರೆ ಎಂಬುದು ಯಾರಿಗೂ ಸಹ ಗೊತ್ತಿಲ್ಲ ಶ್ರೀಕೃಷ್ಣ ರಾಜಕುಮಾರನಾಗಿದ್ದರು ನಂತರ ರಾಧೆಯೊಡನೆ ಸ್ವಯಂವರವಾಯಿತು ಈಗ ನೀವು ಮಕ್ಕಳಿಗೆ ಜ್ಞಾನ ಸಿಕ್ಕಿದೆ ಶಿವಬಾಬಾ ನಮಗೆ ಓದಿಸುತ್ತಾರೆ ಎಂದು ತಿಳಿದಿದ್ದೀರ ಅವರು ತಂದೆಯೂ ಆಗಿದ್ದಾರೆ ಶಿಕ್ಷಕ ಸದ್ಗುರುವೂ ಆಗಿದ್ದಾರೆ ಸದ್ಗತಿ ನೀಡುತ್ತಾರೆ ಶ್ರೇಷ್ಠ ಭಗವಂತ ಶಿವನೇ ಆಗಿದ್ದಾರೆ ನನ್ನ ನಿಂದನೆ ಮಾಡುವಂತವರು ಶ್ರೇಷ್ಠ ಪದವಿ ಪಡೆಯಲು ಸಾಧ್ಯವಿಲ್ಲ ಎಂದು ಅವರು ಹೇಳುತ್ತಾರೆ ಮಕ್ಕಳು ಒಂದು ವೇಳೆ ಓದುವುದಿಲ್ಲವೆಂದರೆ ಶಿಕ್ಷಕರ ಮರ್ಯಾದೆ ಹೋಗುತ್ತದೆ ನೀವು ನನ್ನ ಮರ್ಯಾದೆ ಕಳೆಯಬೇಡಿ ಓದುತ್ತೀರಿ ಎಂದು ತಂದೆಯು ಹೇಳುತ್ತಾರೆ ಗುರಿ ಉದ್ದೇಶವಂತೂ ಮುಂದೆ ನಿಂತಿದೆ ಅವರು ನಂತರ ಗುರುಜನರು ತಮಗಾಗಿ ಹೇಳಿಕೊಳ್ಳುತ್ತಾರೆ ಆ ಕಾರಣದಿಂದ ಮನುಷ್ಯರು ಹೆದರುತ್ತಾರೆ ಯಾವುದೇ ಶಾಪ ಸಿಗದಿರಲಿ ಎಂದು ತಿಳಿದುಕೊಳ್ಳುತ್ತಾರೆ ಗುರುವಿನಿಂದ ಸಿಕ್ಕಿರುವ ಮಂತ್ರವನ್ನೇ ತಿಳಿಸುತ್ತಿರುತ್ತಾರೆ ನೀವು ಮನೆಯನ್ನೇಕೆ ಬಿಟ್ಟಿರಿ ಎಂದು ಸನ್ಯಾಸಿಗಳ ಬಳಿ ಕೇಳಲಾಗುತ್ತದೆ ಈ ವ್ಯಕ್ತ ವಿಚಾರಗಳನ್ನು ಕೇಳಬೇಡಿ ಎಂದು ಹೇಳುತ್ತಾರೆ ಅರೆ ಏಕೆ ಹೇಳುವುದಿಲ್ಲ ನೀವ್ಯಾರೆಂದು ನಮಗೇನು ಗೊತ್ತು ತೀಕ್ಷ್ಣ ಬುದ್ಧಿವುಳ್ಳವರು ಈ ರೀತಿ ಮಾತನಾಡುತ್ತಾರೆ ಅಜ್ಞಾನ ಕಾಲದಲ್ಲಿ ಕೆಲವರಿಗೆ ನಶೆ ಇರುತ್ತದೆ ಸ್ವಾಮಿ ರಾಮತೀರ್ಥರ ಅನನ್ಯ ಶಿಷ್ಯ ಸ್ವಾಮಿನಾರಾಯಣ್ ಇದ್ದರು ಅವರ ಪುಸ್ತಕ ಇತ್ಯಾದಿ ಬಾಬಾರವರೂ ಸಹ ಓದಿದ್ದಾರೆ ಬಾಬಾವರಿಗೆ ಇದನ್ನೆಲ್ಲ ಓದುವ ಆಸಕ್ತಿ ಇರುತ್ತಿತ್ತು ಬಾಲ್ಯದಲ್ಲಿ ವೈರಾಗ್ಯ ಬರುತ್ತಿತ್ತು ನಂತರ ಒಂದು ಬಾರಿ ಬಯೋಸ್ಕೋಪ್ ನೋಡಿದರು ಅಷ್ಟೇ ವೃತ್ತಿ ಹಾಳಾಯಿತು ಸಾಧೂತನ ಬದಲಾಯಿತು ಮೇಲೆ ಆ ಎಲ್ಲ ಗುರು ಇತ್ಯಾದಿಯರು ಭಕ್ತಿ ಮಾರ್ಗದವರಾಗಿದ್ದಾರೆ ಎಂದು ಈಗ ತಂದೆ ತಿಳಿಸುತ್ತಾರೆ ಸರ್ವರ ಸದ್ಗತಿದಾತನಂತೂ ಒಬ್ಬರೇ ಆಗಿದ್ದಾರೆ ಅವರನ್ನು ಎಲ್ಲರೂ ನೆನಪು ಮಾಡುತ್ತಾರೆ ನನಗಂತೂ ಒಬ್ಬ ಗಿರಿಧರ ಗೋಪಾಲನ ಹೊರತಾಗಿ ಮತ್ಯಾರೂ ಇಲ್ಲ ಎಂದು ಹಾಡನ್ನೂ ಸಹ ಹೇಳುತ್ತಾರೆ ಗಿರಿಧರ ಎಂದು ಕೃಷ್ಣನಿಗೆ ಹೇಳಲಾಗುತ್ತದೆ ವಾಸ್ತವದಲ್ಲಿ ಈ ಬ್ರಹ್ಮ ನಿಂತನೆಯನ್ನು ಭೋಗಿಸುತ್ತಾರೆ ಕೃಷ್ಣನ ಆತ್ಮ ಅಂತ್ಯದಲ್ಲಿ ಹಳ್ಳಿಯ ಹುಡುಗ ತಮೋಪ್ರಧಾನನಾಗಿದ್ದರು ಆಗ ನಿಂತನೆಯನ್ನು ಭೋಗಿಸಿದ್ದಾರೆ ಅಸಲಿಯಲ್ಲಂತೂ ಇದೇ ಕೃಷ್ಣನ ಆತ್ಮ ಆಗಿದೆಯಲ್ಲವೇ ಹಳ್ಳಿಯಲ್ಲಿ ಬೆಳೆದಿದ್ದಾರೆ ದಾರಿಯಲ್ಲಿ ನಡೆಯುತ್ತ ಬ್ರಾಹ್ಮಣ ಸಿಕ್ಕಿಕೊಂಡ ಅಂದರೆ ಬಾಬಾರವರು ಪ್ರವೇಶ ಮಾಡಿದರು ಎಷ್ಟು ನಿಂದನೆ ಭೋಗಿಸಿದರು ಅಮೆರಿಕಾದವರೆಗೂ ಶಬ್ದ ಹೊರಟು ಹೋಯಿತು ಅದ್ಭುತವಾದ ಡ್ರಾಮಾ ಆಗಿದೆ ಈಗ ನಿಮಗೆ ಗೊತ್ತಿರುವುದರಿಂದ ಖುಷಿಯಾಗುತ್ತದೆ ಈ ಚಕ್ರ ಹೇಗೆ ತಿರುಗುತ್ತದೆ ನಾವು ಹೇಗೆ ಬ್ರಾಹ್ಮಣರಾಗಿದ್ದೆವು ನಂತರ ದೇವತಾ ಕ್ಷತ್ರಿಯ ವೈಶ್ಯ ಶೂದ್ರರಾದೆವು ಎಂಬುದನ್ನು ಈಗ ತಂದೆಯು ತಿಳಿಸುತ್ತಾರೆ ಇದು ಎಂಬತ್ನಾಕರ ಚಕ್ರವಾಗಿದೆ ಇದೆಲ್ಲವನ್ನೂ ಸ್ಮೃತಿಯಲ್ಲಿಟ್ಟುಕೊಳ್ಳಬೇಕು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿಯಬೇಕು ಇದನ್ನು ಮತ್ಯಾರೂ ತಿಳಿದಿಲ್ಲ ನಾವು ವಿಶ್ವದ ಮಾಲೀಕರಾಗುತ್ತೇವೆ ಇದರಲ್ಲಿ ಯಾವುದೇ ತೊಂದರೆಯಂತೂ ಇಲ್ಲ ಎಂದು ನೀವು ಮಕ್ಕಳು ತಿಳಿದಿದ್ದೀರ ಆಸನ ಇತ್ಯಾದಿಯನ್ನು ಹಾಕಿ ಎಂದು ಎಲ್ಲಾದರೂ ಹೇಳುತ್ತಾರೆಯೇ ಹಠಯೋಗಗಳನ್ನು ಯಾವ ರೀತಿ ಕಲಿಸುತ್ತಾರೆಂದರೆ ಮಾತೇ ಕೇಳಬೇಡಿ ಕೆಲವರ ಮೆದುಳೆ ಹಾಳಾಗುತ್ತದೆ ತಂದೆಯು ಎಷ್ಟು ಸಹಜವಾಗಿ ಸಂಪಾದನೆ ಮಾಡಿಸುತ್ತಾರೆ ಇದು ಇಪ್ಪತ್ತೊಂದು ಜನ್ಮಗಳಿಗಾಗಿ ಸತ್ಯ ಸಂಪಾದನೆಯಾಗಿದೆ ನಿಮ್ಮ ಅಂಗೈಯಲ್ಲಿ ಸ್ವರ್ಗವಿದೆ ತಂದೆಯು ಮಕ್ಕಳಿಗಾಗಿ ಸ್ವರ್ಗದ ಉಡುಗೊರೆಯನ್ನು ತರುತ್ತಾರೆ ಈ ರೀತಿ ಮತ್ಯಾರೇ ಮನುಷ್ಯರು ಹೇಳಲು ಸಾಧ್ಯವಿಲ್ಲ ತಂದೆಯೇ ಹೇಳುತ್ತಾರೆ ಇವರ ಆತ್ಮವೂ ಸಹ ಕೇಳುತ್ತದೆ ಮೇಲೆ ಮಕ್ಕಳು ಬೆಳಿಗ್ಗೆ ಎದ್ದು ಈ ರೀತಿ ವಿಚಾರ ಮಾಡಬೇಕು ಭಕ್ತ ಜನರು ಸಹ ಬೆಳಿಗ್ಗೆ ಗುಪ್ತವಾಗಿ ಮಾಲೆಯನ್ನು ತಿರುಗಿಸುತ್ತಾರೆ ಅದಕ್ಕೆ ಗೋಮುಖ ಎನ್ನುತ್ತಾರೆ ಅದರಲ್ಲಿ ಕೈ ಹಾಕಿ ಮಾಲೆಯನ್ನು ತಿರುಗಿಸುತ್ತಾರೆ ವಾದ್ಯ ಮೊಳಗುವಂತೆ ರಾಮ ರಾಮ ಎಂದು ಮೊಳಗುತ್ತಿರುತ್ತದೆ ವಾಸ್ತವದಲ್ಲಿ ಗುಪ್ತವಂತೂ ಇದಾಗಿದೆ ತಂದೆಯನ್ನು ನೆನಪು ಮಾಡಬೇಕು ಇದಕ್ಕೆ ನಿರಂತರ ಜಪ ಎನ್ನಲಾಗುತ್ತದೆ ಇರುತ್ತದೆ ಎಷ್ಟು ಅದ್ಭುತವಾದ ಡ್ರಾಮಾ ಆಗಿದೆ ಇದು ಅಪರಿಮಿತವಾದ ನಾಟಕವಾಗಿದೆ ಇದು ನಿಮ್ಮ ಹೊರತಾಗಿ ಮತ್ಯಾರದ್ದೇ ಬುದ್ಧಿಯಲ್ಲಿಲ್ಲ ನಿಮ್ಮಲ್ಲಿಯೂ ಸಹ ಕ್ರಮಾನುಬದ್ಧ ಪುರುಷಾರ್ಥಕ್ಕನುಸಾರವಾಗಿದ್ದಾರೆ ಬಹಳ ಸಹಜವಾಗಿದೆ ನಮಗಂತೂ ಈಗ ಭಗವಂತ ಓದಿಸುತ್ತಾರೆ ಅವರನ್ನೇ ನೆನಪು ಮಾಡಬೇಕಷ್ಟೆ ಆಸ್ತಿಯೂ ಸಹ ಅವರಿಂದ ಸಿಗುತ್ತದೆ ಈ ಬಾಬಾ ಅಂತೂ ತಕ್ಷಣ ಎಲ್ಲವನ್ನೂ ಬಿಟ್ಟು ಬಿಟ್ಟರು ಏಕೆಂದರೆ ಮಧ್ಯದಲ್ಲಿ ಬಾಬಾರ ಇತ್ತಲ್ಲವೇ ಎಲ್ಲವನ್ನೂ ಈ ಮಾತೆಯರಿಗೆ ಅರ್ಪಣೆ ಮಾಡಿದರು ಇಷ್ಟು ದೊಡ್ಡ ಸ್ಥಾಪನೆ ಮಾಡಬೇಕು ಎಲ್ಲವನ್ನೂ ಈ ಸೇವೆಯಲ್ಲಿ ತೊಡಗಿಸಿ ಎಂದು ತಂದೆ ಹೇಳಿದರು ಒಂದು ಪೈಸೆಯೂ ಯಾರಿಗೂ ಕೊಡಬಾರದು ಅಷ್ಟು ನಷ್ಟೋಮೋಹಿಯಾಗಿರಬೇಕು ಬಹಳ ದೊಡ್ಡ ಕುರಿಯಾಗಿದೆ ಮೀರಾ ಸಹ ಲೋಕಲಜ್ಜೆ ವಿಕಾರಿ ಕುಲದ ಮರ್ಯಾದೆ ಎಲ್ಲವನ್ನೂ ಬಿಟ್ಟರು ಆದ್ದರಿಂದ ಎಷ್ಟೋ ಅವರ ಹೆಸರು ಪ್ರಸಿದ್ಧವಾಯಿತು ಈ ಹೆಣ್ಣುಮಕ್ಕಳೂ ಸಹ ನಾವು ವಿವಾಹವಾಗುವುದಿಲ್ಲ ಎಂದು ಹೇಳುತ್ತಾರೆ ಲಕ್ಷಾಧೀಶ್ವರರಿರಲಿ ಯಾರೇ ಇರಲಿ ನಾವಂತೂ ಪಾರಲೌಕಿಕ ತಂದೆಯಿಂದ ಆಸ್ತಿ ತೆಗೆದುಕೊಳ್ಳುತ್ತೇವೆ ಅಂದಮೇಲೆ ಅಂತಹ ಇರಬೇಕು ಮಕ್ಕಳಿಗೆ ಪಾರಲೌಕಿಕ ತಂದೆಯು ಕುಳಿತು ಶೃಂಗಾರ ಮಾಡುತ್ತಾರೆ ಇದರಲ್ಲಿ ಹಣ ಇತ್ಯಾದಿಯ ಅವಶ್ಯಕತೆಯೇ ಇಲ್ಲ ವಿವಾಹದ ದಿನ ವನವಾಸದಲ್ಲಿ ಕೂರಿಸುತ್ತಾರೆ ಹಳೆಯ ಹರಿದಿರುವ ವಸ್ತ್ರ ಇತ್ಯಾದಿಯನ್ನು ಧರಿಸುತ್ತಾರೆ ನಂತರ ವಿವಾಹದ ದಿನ ಹೊಸ ವಸ್ತ್ರ ಒಡವೆ ಇತ್ಯಾದಿಯನ್ನು ಧರಿಸುತ್ತಾರೆ ನಾನು ನಿಮ್ಮನ್ನು ಜ್ಞಾನರತ್ನಗಳಿಂದ ಶೃಂಗಾರ ಮಾಡುತ್ತೇನೆ ನಂತರ ನೀವು ಈ ಲಕ್ಷ್ಮೀನಾರಾಯಣರಾಗುವಿರಿ ಎಂದು ತಂದೆ ಹೇಳುತ್ತಾರೆ ಈ ರೀತಿ ಮತ್ಯಾರೂ ಹೇಳಲು ಸಾಧ್ಯವಿಲ್ಲ ತಂದೆಯೇ ಬಂದು ಪವಿತ್ರ ಪ್ರವೃತ್ತಿ ಮಾರ್ಗದ ಸ್ಥಾಪನೆ ಮಾಡುತ್ತಾರೆ ಆದ್ದರಿಂದ ವಿಷ್ಣುವಿಗೂ ಸಹ ನಾಲ್ಕು ಭುಜಗಳನ್ನು ತೋರಿಸುತ್ತಾರೆ ಶಂಕರನ ಜೊತೆ ಪಾರ್ವತಿ ಬ್ರಹ್ಮನ ಜೊತೆ ಸರಸ್ವತಿಯನ್ನು ತೋರಿಸಿದ್ದಾರೆ ಈಗ ಬ್ರಹ್ಮನಿಗೆ ಯಾರೂ ಪತ್ನಿಯಂತೂ ಇಲ್ಲ ಇವರಂತೂ ತಂದೆಯ ಮಗುವಾಗಿದ್ದಾರೆ ಎಂತಹ ಅದ್ಭುತ ವಿಚಾರಗಳಾಗಿವೆ ಮಾತಾಪಿತರಂತೂ ಇವರಾಗಿದ್ದಾರಲ್ಲವೇ ಇವರು ಪ್ರಜಾಪಿತ ಬ್ರಹ್ಮನೂ ಆಗಿದ್ದಾರೆ ನಂತರ ಇವರ ಮೂಲಕ ತಂದೆ ರಚಿಸುತ್ತಾರೆ ಅಂದ ಮೇಲೆ ತಾಯಿಯೂ ಆದರು ಸರಸ್ವತಿ ಬ್ರಹ್ಮನ ಮಗಳು ಎಂದು ಗಾಯನ ಮಾಡಲಾಗುತ್ತದೆ ಈ ಎಲ್ಲ ವಿಚಾರಗಳನ್ನು ತಂದೆ ತಿಳಿಸುತ್ತಾರೆ ಬಾಬಾ ಬೆಳಿಗ್ಗೆ ಎದ್ದು ವಿಚಾರಸಾಗರ ಮಂಥನ ಮಾಡುವಂತೆಯೇ ಮಕ್ಕಳೂ ಸಹ ಅನುಸರಣೆ ಮಾಡಬೇಕು ಈ ಸೋಲು ಗೆಲುವಿನ ಅದ್ಭುತ ಆಟ ಮಾಡಲ್ಪಟ್ಟಿದೆ ಎಂದು ತಾವು ಮಕ್ಕಳು ತಿಳಿದಿದ್ದೀರ ಇದನ್ನು ನೋಡಿ ಖುಷಿಯಾಗುತ್ತದೆ ತಿರಸ್ಕಾರ ಬರುವುದಿಲ್ಲ ನಾವು ಇದನ್ನು ತಿಳಿದಿದ್ದೇವೆ ನಾವು ಇಡೀ ಡ್ರಾಮಾದ ಆದಿ ಮಧ್ಯ ಅಂತ್ಯವನ್ನು ತಿಳಿದಿದ್ದೇವೆ ಆದ್ದರಿಂದ ತಿರಸ್ಕಾರದ ಮಾತೇ ಇಲ್ಲ ತಾವು ಮಕ್ಕಳು ಶ್ರಮವನ್ನೂ ಸಹ ಪಡಬೇಕು ಗೃಹಸ್ಥ ವ್ಯವಹಾರದಲ್ಲಿರಬೇಕು ಪಾವನರಾಗುವ ಪಣತೊಡಬೇಕು ನಾವು ದಂಪತಿಗಳು ಒಟ್ಟಿಗೆ ಇದ್ದು ಪವಿತ್ರ ಜಗತ್ತಿನ ಮಾಲೀಕರಾಗತ್ತೇವೆ ನಂತರ ಕೆಲವರಂತೂ ಅನುತೀರ್ಣರು ಸಹ ಆಗತ್ತಾರೆ ಬಾಬಾರ ಕೈಯಲ್ಲಿ ಯಾವುದೇ ಶಾಸ್ತ್ರ ಇತ್ಯಾದಿ ಇಲ್ಲ ನಾನು ಬ್ರಹ್ಮನ ಮೂಲಕ ನಿಮಗೆ ಎಲ್ಲ ವೇದ ಶಾಸ್ತ್ರಗಳ ಸಾರವನ್ನು ತಿಳಿಸುತ್ತೇನೆ ಕೃಷ್ಣ ಅಲ್ಲ ಎಂಬುದನ್ನಂತೂ ಶಿವಬಾಬಾ ಹೇಳುತ್ತಾರೆ ಎಷ್ಟು ಅಂತರವಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದರ ಸವಿನೆನಪು ಮತ್ತು ಸುಪ್ರಭಾತ ಆತ್ಮೀಯ ತಂದೆಯ ಆತ್ಮೀಯ ಮಕ್ಕಳಿಗೆ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಬಿದ್ದೆಯ ಕಡೆ ಪೂರ್ಣ ಗಮನಹರಿಸಬೇಕು ತಂದೆ ಶಿಕ್ಷಕ ಮತ್ತು ಸದ್ಗುರುವಿನ ನಿಂದನೆಯಾಗುವಂತಹ ಯಾವುದೇ ಕರ್ಮ ಆಗಬಾರದು ಮರ್ಯಾದೆ ಕಳೆಯುವಂತಹ ಯಾವುದೇ ಕರ್ಮವನ್ನು ಮಾಡಬಾರದು ಎರಡನೆಯದ್ದು ವಿಚಾರಸಾಗರ ಮಂಥನ ಮಾಡುವ ಅಭ್ಯಾಸ ಬೆಳೆಸಿಕೊಳ್ಳಬೇಕು ತಂದೆಯಿಂದ ಸಿಕ್ಕಿರುವ ಜ್ಞಾನವನ್ನು ಸ್ಮರಣೆ ಮಾಡಿ ಅಪಾರ ಖುಷಿಯಲ್ಲಿರಬೇಕು ಯಾರೊಂದಿಗೂ ಸಹ ತಿರಸ್ಕಾರ ಮಾಡಬಾರದು ವರದಾನ ಬಾಲಕರೇ ಮಾಲೀಕ ಎಂಬ ಪಾಠದ ಮೂಲಕ ನಿರಹಂಕಾರಿ ಮತ್ತು ನಿರಾಕಾರಿ ಭವ ಬಾಲಕರೇ ಮಾಲೀಕ ಎಂಬ ಪಾಠದ ಮೂಲಕ ನಿರಹಂಕಾರಿ ಮತ್ತು ನಿರಾಕಾರಿ ಭವ ಬಾಲಕರಾಗುವುದು ಅಂದರೆ ಸೀಮಿತದ ಜೀವನದ ಪರಿವರ್ತನೆಯಾಗುವುದು ಯಾರೆಷ್ಟೇ ದೊಡ್ಡ ದೇಶದ ಮಾಲೀಕರಾಗಿರಲಿ ಧನ ಅಥವಾ ಪರಿವಾರದ ಮಾಲೀಕರಾಗಿರಲಿ ಆದರೆ ತಂದೆಯ ಮುಂದೆ ಎಲ್ಲರೂ ಬಾಲಕರೇ ತಾವು ಬ್ರಾಹ್ಮಣ ಮಕ್ಕಳು ಸಹ ಬಾಲಕರಾಗುತ್ತೀರಿ ಆಗ ನಿಶ್ಚಿಂತ ಚಕ್ರವರ್ತಿ ಮತ್ತು ಭವಿಷ್ಯದಲ್ಲಿ ವಿಶ್ವದ ಮಾಲೀಕರಾಗುತ್ತೀರಿ ಬಾಲಕನೇ ಮಾಲೀಕನೂ ಆಗಿದ್ದೇನೆ ಎಂಬ ಸ್ಮೃತಿ ಸದಾ ನಿರಹಂಕಾರಿ ನಿರಾಕಾರಿ ಸ್ಥಿತಿಯ ಅನುಭವ ಮಾಡಿಸುತ್ತದೆ ಬಾಲಕ ಅಂದರೆ ಮಗುವಾಗುವುದು ಅಂದರೆ ಮಾಯೆಯಿಂದ ಸುರಕ್ಷಿತರಾಗುವುದು ಸ್ಲೋಗನ್ ಪ್ರಸನ್ನತೆಯೇ ಬ್ರಾಹ್ಮಣ ಜೀವನದ ವ್ಯಕ್ತಿತ್ವವಾಗಿದೆ ಅಂದಮೇಲೆ ಸದಾ ಪ್ರಸನ್ನಚಿತ್ತರಾಗಿರಿ ಪ್ರಸನ್ನತೆಯೇ ಬ್ರಾಹ್ಮಣ ಜೀವನದ ವ್ಯಕ್ತಿತ್ವವಾಗಿದೆ ಅಂದಮೇಲೆ ಸದಾ ಪ್ರಸನ್ನ ಚಿತ್ತರಾಗಿರಿ ಅವ್ಯಕ್ತ ಸ್ಥಿತಿ ಅನುಭವ ಮಾಡಲು ವಿಶೇಷ ಮನೆಗೆಲಸ ತಂದೆಯನ್ನು ಅವ್ಯಕ್ತ ರೂಪದಲ್ಲಿ ಸದಾ ಜೊತೆಗಾರ ಎಂದು ಅನುಭವ ಮಾಡಿ ಹಾಗೂ ಸದಾ ಉಮ್ಮಸ್ಸು ಉತ್ಸಾಹ ಮತ್ತು ಖುಷಿಯಲ್ಲಿ ತೇಲಾಡುತ್ತಿರಿ ಯಾವುದೇ ವಿಚಾರ ಮೇಲೆ ಕೆಳಗಾದರೂ ಸಹ ಡ್ರಾಮಾದ ಆಟ ಎಂದು ತಿಳಿದು ಬಹಳ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಎನ್ನತ್ತ ಒಳ್ಳೆಯವರಾಗಿ ಮತ್ತು ಒಳ್ಳೆಯವರಾಗುವ ತರಂಗಗಳಿಂದ ನಕಾರಾತ್ಮಕವನ್ನು ಸಕಾರಾತ್ಮಕತೆಯಲ್ಲಿ ಬದಲಾಯಿಸಿ ಓಂ ಶಾಂತಿ